ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನ ವಾರ್ಡ್ ವಿಂಗಡಣೆಯ ಬಗ್ಗೆ ಸಾರ್ವಜನಿಕರ ಆಕ್ಷೇಪಣೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ತಿಪಟೂರು ಉಪವಿಭಾಗಾಧಿಕಾರಿ ಪೂವಿತಾ ಹುಳಿಯಾರು ಪಟ್ಟಣ ಪಂಚಾಯಿತಿಗೆ ಭೇಟಿ ನೀಡಿ ಆಕ್ಷೇಪಣೆಯ ಬಗ್ಗೆ ಸಂಬಂಧಿಸಿದವರ ಬಗ್ಗೆ ಸಮಸ್ಯೆ ಆಲಿಸಿ ಚರ್ಚಿಸಿದರು. ಗ್ರಾಮ ಪಂಚಾಯಿತಿಯಾಗಿದ್ದ ಹುಳಿಯಾರನ್ನ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಿದ ಹಿನ್ನೆಲೆಯಲ್ಲಿ ವಾರ್ಡ್ಗಳನ್ನು ಪುನರ್ ವಿಂಗಡಣೆ ಮಾಡಿ ಈ ಸಂಬಂಧ ಕರಡು ಅಧಿಸೂಚನೆ ಹೊರಡಿಸಿ ಇದಕ್ಕೆ ಆಕ್ಷೇಪಣೆ ಹಾಗೂ ಸಲಹೆ ಸೂಚನೆಗಳನ್ನು ಸಲ್ಲಿಸಲು ಒಂದು ತಿಂಗಳ ಅವಕಾಶ ಕಲ್ಪಿಸಲಾಯಿತು. ವಾರ್ಡ್ ವಿಂಗಡಣೆ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸಿದ ಗ್ರಾಮ ಪಂಚಾಯಿತಿ ಸದಸ್ಯ ರಾಘವೇಂದ್ರ ಶಂಕರಾಪುರ ಹಾಗೂ ಗಾಂಧಿಪೇಟೆಯ ಬಡಾವಣೆಯ ಸೇರಿಸಿದ್ದು ಅವೈಜ್ಞಾನಿಕವಾಗಿ ವಿಂಗಡಣೆ ಮಾಡಲಾಗಿದೆ. ವಾರ್ಡ್ಗೆ ಅವಶ್ಯಕತೆ ಇರುವ ಜನಸಂಖ್ಯೆ ಕಡಿಮೆ ಇದ್ದಲ್ಲಿ ಅಕ್ಕಪಕ್ಕದ ವಾರ್ಡ್ಗಳನ್ನು ಸೇರಿಸಿಕೊಳ್ಳಿ, ಅದು ಬಿಟ್ಟು ದೂರದ ವಾರ್ಡ್ಗಳನ್ನು ಸೇರಿಸುವುದರಿಂದ ಸಮಸ್ಯೆ ಆಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿಯ ಪ್ರಭಾರ ತಹಸೀಲ್ದಾರ್ ಮಂಜುನಾಥ್, ಹುಳಿಯಾರು ಪಂಚಾಯಿತಿ ಅಧ್ಯಕ್ಷೆ ಗೀತಾ ಪ್ರದೀಪ್ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದರು. ಬಾಡಿ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ನೀವೇ ಹೇಳಿದೀರಿ ಅದು ಸಿಎಂ ಆಫೀಸಲ್ಲಿ ಇದೆ ಅಂತ, ಮತ್ತೆ ನಾಳೆ ಹೇಳುತ್ತೇವೆ. ಕೊನೆ ಪಕ್ಷ ನೀರಿಂದಾದ್ರೂ ಬಗೆಹರಿಸಕ್ ಹೇಳಿ ಮೇಡಮ್. ನಮ್ ಮೆಂಬರ್ ಆಗಿದ್ರು ಕೂಡ ನೀರಿನ ಬೇಗ ಆಯ್ತು, ಅವ್ರ ಬರೋವರೆಗೆ ಇರ್ತಾರಲ್ಲ ಇವ್ರು ಲಾಸ್ಟ್ ಇವತ್ತು ಬಂದಿವಿ. ಆದೇಶ ಪ್ರಕಾರ ಬಂದಿರುವುದು ಈಗ 15,001 ಜನರು ಇದ್ರು, 15,091 ಜನರು ಇದ್ರು ಕೂಡ ನಾವು 16 ವಾರ್ಡ್ ಮಾಡಬೇಕು. ಸೊ ನಾವು ಅದಕ್ಕೇನೆ 16 ವಾರ್ಡ್ ಮಾಡಿದೀವಿ ಒಂದು ವಿಷಯ. ಎರಡನೇ ವಿಷಯ, ಒಂದು ವಾರ್ಡ್ಗೆ ಇಷ್ಟು ಜನಸಂಖ್ಯೆ ಮಿನಿಮಮ್ ಇರಬೇಕು, ಮ್ಯಾಕ್ಸಿಮಮ್ ಇರಬೇಕು ಅಂತಲೂ ನಮಗೆ ಇದು ಇದೆ. ಜಾಗ್ರಫಿಕಲ್ ಏರಿಯಾ ಕೊಟ್ಟಿಲ್ಲ, ಆಯ್ತಾ? ಈಗ 10-12 ಕಿಲೋಮೀಟರ್ ಇರಬಹುದು, ಬಟ್ ಔಟರ್ ಏರಿಯಾ ಇದ್ರೆ ಅಲ್ಲಿ ಜನಸಂಖ್ಯೆ ಕಡಿಮೆ ಇರ್ತದೆ. ನಮ್ಗೆ 600 ಅಪ್ಪ ಮಿನಿಮಮ್, ಎಷ್ಟು 600.